ದಿಟ್ಟ ನಾಯಕತ್ವ, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಗುಣ, ಮಹಿಳಾ ರಾಜಕಾರಣಿ ಅಂದರೆ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಇಂದಿರಾ ಗಾಂಧಿ. ಇಂದು ಭಾರತದ ಉಕ್ಕಿನ ಮಹಿಳೆ ಎಂದೇ ಖ್ಯಾತರಾದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಜನ್ಮ ಜಯಂತಿ. ಸತತ 11 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಇಂದಿರಾ ಗಾಂಧಿ ದೇಶದ ಅಭಿವೃದ್ಧಿಗೆ ಕೊಟ್ಟ ಕೊಡುಗೆ ಸ್ಮರಣೀಯ. 1917 ಇಂದಿರಾ ಗಾಂಧಿ ಜನಿಸಿದರು. ಪಂಡಿತ್ ಜವಾಹರ್ಲಾಲ್ ನೆಹರು ಪುತ್ರಿ ಇಂದಿರಾ ಗಾಂಧಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಪೂರೈಸಿದರು. ಅತ್ಯುತ್ತಮ ಶೈಕ್ಷಣಿಕ ಹಿನ್ನೆಲೆ ಹೊಂದಿದ್ದ ಇಂದಿರಾ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಉನ್ನತ ಶ್ರೇಣಿ ಪಡೆದರು. ಬಳಿಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿ ಅಸಹಕಾರ ಚಳುವಳಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ನೀಡಲು ಬಾಲ ಚರಕ ಸಂಘ ಮತ್ತು ಮಕ್ಕಳ ವಾನರ ಸೇನೆಯನ್ನ ಸ್ಥಾಪಿಸಿದರು. 1942 ಮಾರ್ಚ್ 26 ಇಂದಿರಾ ಫಿರೋಜ್ ಗಾಂಧಿಯವರನ್ನ ವಿವಾಹವಾದರು. ಬಳಿಕ ಇಬ್ಬರು ಗಂಡು ಮಕ್ಕಳ ತಾಯಿಯಾದರು. 1955 ಕಾಂಗ್ರೆಸ್ ಪಕ್ಷದ ಕೇಂದ್ರೀಯ ಚುನಾವಣೆ ಮತ್ತು ಕಾರ್ಯಕಾರಿಣಿ ಸಮಿತಿಗೆ ಸದಸ್ಯರಾಗಿ ಬಳಿಕ ಪಕ್ಷದಲ್ಲಿ ಹಲವು ಹುದ್ದೆಗಳ ನಿಭಾಯಿಸಿದರು. 1959 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ 1960 ಸೇವೆ ಸಲ್ಲಿಸಿದರು. ಪುನಃ 1978 ಇದೇ ಹುದ್ದೆಗೆ ನೇಮಕಗೊಂಡರು. 1967 ಮೊದಲ ಬಾರಿಗೆ ಕಾಂಗ್ರೆಸ್ ಕೆಲ ರಾಜ್ಯಗಳ ಚುನಾವಣೆಗಳಲ್ಲಿ ಅಧಿಕಾರ ಕಳೆದುಕೊಂಡು ಪಕ್ಷ ಸಂಕಷ್ಟದಲ್ಲಿದ್ದಾಗ ಪಕ್ಷದೊಳಗಿನ ಆಂತರಿಕ ಭಿನ್ನಮತ ಉಂಟಾಗಿದ್ದು 1969 ಪಕ್ಷದ ಅಧ್ಯಕ್ಷರಾಗಿದ್ದ ಎಸ್ ನಿಜಲಿಂಗಪ್ಪ ಅವರು ಇಂದಿರಾ ಗಾಂಧಿಯವರನ್ನ ಪಕ್ಷದಿಂದ ಉಚ್ಚಾಟಿಸಿದರು. ಆದರೆ ನಂತರ ತಮ್ಮ ನಿಷ್ಠಾವಂತ ಬೆಂಬಲಿಗರ ನೆರವಿನಿಂದ ಕಾಂಗ್ರೆಸ್ನ ತಮ್ಮದೇ ಬಣ ಕಟ್ಟಿ ಪ್ರಾದೇಶಿಕ ಪಕ್ಷಗಳ ಬೆಂಬಲವನ್ನು ಗಳಿಸಿ ಅಧಿಕಾರಕ್ಕೇರಿದರು. ಜನವರಿ 1966 ಭಾರತದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾದರು. ಬಳಿಕ ಸತತ 2 ಅವಧಿಗೆ ಆಯ್ಕೆಯಾದ 1977 ಭಾರತದ ಪ್ರಧಾನಮಂತ್ರಿಯಾಗಿ ಅತ್ಯುನ್ನತ ಹುದ್ದೆಯನ್ನ ನಿರ್ವಹಿಸಿದರು. ಅಲ್ಲದೆ ವಿದೇಶಾಂಗ, ಗೃಹ ಸಚಿವಾಲಯ, ಬಾಹ್ಯಾಕಾಶ ಸಚಿವೆಯಾಗಿ ಕಾರ್ಯನಿರ್ವಹಿಸಿದ ಶ್ರೇಯವೂ ಸಲ್ಲುವುದು. 1980 ಜನವರಿ 18 ಮತ್ತೆ ಪ್ರಧಾನಮಂತ್ರಿಯಾದರು. ಇಂದಿರಾ ಗಾಂಧಿ ಎಂದ ಕೂಡಲೇ ಅವರು ತಂದ ಅಭಿವೃದ್ಧಿ ಯೋಜನೆಗಳು ಹೇಗೆ ಕಣ್ಣ ಮುಂದೆ ಬರುತ್ತದೋ ಅದೇ ರೀತಿ 1975 ಅವರ ಸರ್ಕಾರ ಹೇರಿದ್ದ ತುರ್ತು ಪರಿಸ್ಥಿತಿ ಅವರನ್ನೊಬ್ಬ ನಿರಂಕುಶ ಆಡಳಿತಗಾರ್ತಿ ಎಂಬಂತೆ ಬಿಂಬಿಸಿರುವುದು 100ಕ್ಕೆ 100ರಷ್ಟು ಸತ್ಯ.